ಸ್ನೇಹಿತರೆ, ನಂಬಿಕೆ ನೆಟ್ವರ್ಕ್ ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋ ಎಂದಿಗೂ ಕೂಡ ಹಳೆಯದಾಗೋದಿಲ್ಲ. ಇದೇ ವಿಡಿಯೋನ ನೀವು 5-6 ವರ್ಷ ಬಿಟ್ಟು ನೋಡಿದ್ರು ಕೂಡ ಅಷ್ಟೇ ಪ್ರಶಸ್ತವಾಗಿರುತ್ತೆ. ಯಾಕಂದ್ರೆ ಇದು ನಮ್ಮ ಆರ್ಥಿಕತೆಗೆ ಸಂಬಂಧಪಟ್ಟಿದ್ದು. ಹಣಕಾಸಿನ ತೊಂದರೆ, ಸಾಲಬಾಧೆ ಅನ್ನೋದು ನಮ್ಮೆಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಬರುವಂಥದ್ದೇ. ಒಂದು ಸಮಸ್ಯೆಯಿಂದ ಹೊರಬರೋದಕ್ಕೆ ಮಾಡಿಕೊಂಡ ಸಾಲ ಮತ್ತೊಂದು ಸಾಲಕ್ಕೆ ತಳಹದಿಯನ್ನು ಹಾಕಿ ಹೋಗಿಬಿಡುತ್ತೆ. ಆಗ ನೇರವಾಗಿ ಬಾಣಲೆಯಿಂದ ಬೆಂಕಿಗೆ ಬೀಳುವ ಅನುಭವವಾಗುತ್ತೆ. ಸದ್ಯಕ್ಕೆ ಇರುವ ಸಾಲಬಾಧೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಮಾಡಿ ತಾತ್ಕಾಲಿಕವಾಗಿ ಆ ಸಮಸ್ಯೆಯಿಂದ ಹೊರಬಂದು ಬಿಡ್ತೀವಿ. ಆದರೆ ಹೊಸದಾಗಿ ಮಾಡಿಕೊಂಡ ಈ ಸಾಲದಿಂದ, ಇದರ ಒತ್ತಡದಿಂದ ಇದಕ್ಕಿಂತ ಹೆಚ್ಚಿನ ಬಡ್ಡಿಯ ಸಾಲ ತೆಗೆದುಕೊಂಡು ಇದರಿಂದ ಹೊರಬರುವ ಪ್ರಯತ್ನ ಮಾಡ್ತೀವಿ. ಆದರೆ ಈ ವಿಷವ್ಯೂಹ ತನ್ನ ಆಳಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವುದು ನಮಗೆ ಗೊತ್ತಾಗುವುದೇ ಇಲ್ಲ. ನಂತರ ನಾವು ಬೇರೆ ಯಾವುದೇ ದಾರಿ ಕಾಣದೆ ಭಗವಂತ ನನಗೆ ನನ್ನ ಈ ಸಾಲದ ಸುಳಿಯಿಂದ ಮುಕ್ತಿಯನ್ನು ಕೊಡುವಂತ ಕೇಳ್ತೀವಿ. ನೀವು ಅಂಥವರಲ್ಲಿ ಒಬ್ಬರಾಗಿದ್ದರೆ ಇಂದು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸುವ ವಿಧಾನವನ್ನು ಮಾಡಿ ನೋಡಿ. ಹೆಚ್ಚಿಗೆ ಅಲ್ಲದೆ ಇದ್ದರೂ ಕೂಡ ಸ್ವಲ್ಪ ಮಟ್ಟಿನ ನಿಮ್ಮ ಸಾಲಬಾಧೆಯಿಂದ ಆ ಸ್ವಾಮಿ ಕೊರಗಜ್ಜ ನಿಮ್ಮನ್ನು ಖಂಡಿತ ಪಾರು ಮಾಡ್ತಾನೆ. ಅದೇ ರೀತಿ ನೀವಿನ್ನೂ ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈಗಲೇ ಆಗಿ ಮತ್ತೆ ಮುಂಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ವೃತ್ತವನ್ನು ಮಹಿಳೆಯರು, ಪುರುಷರು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ನಿಮಗೆ ಬೇಕಾಗಿರುವ ಸಾಮಗ್ರಿಗಳು 1/2 ಕೆಜಿಯಷ್ಟು ಅಕ್ಕಿ, ವೀಳ್ಯದೆಲೆ 2, ಬಟ್ಟಲು ಅಡಿಕೆ 2, ಚಕ್ಕುಲಿ 2, ಅಷ್ಟು ಸಾಕು. ತಿಂಗಳಿನ ಮೊದಲ ಸೋಮವಾರ ಮತ್ತು ಕೊನೆಯ ಸೋಮವಾರ ಅಂದರೆ ತಿಂಗಳಲ್ಲಿ 2 ಬಾರಿ ಮಾಡಬೇಕು. ಕನಿಷ್ಠ 4 ವಾರ ಮಾಡಬೇಕು. ನಿಮ್ಮ ಸಮಸ್ಯೆ ಇನ್ನೂ ಉಳಿದಿದೆ ಅನ್ನುವ ಪಕ್ಷದಲ್ಲಿ ಇದನ್ನು ಹೀಗೆ ಕೆಲ ತಿಂಗಳು ಮುಂದುವರಿಸಿಕೊಂಡು ಹೋಗಬೇಕು. ಈಗ ಈ ವಿಧಾನ ಏನು ಅನ್ನೋದನ್ನು ನೋಡೋಣ. ಆರಂಭದ ದಿನ ಅಂದರೆ ಪೂಜೆ ಆರಂಭ ಮಾಡುವ ಮೊದಲ ಸೋಮವಾರ ಸಂಜೆ 6 ಗಂಟೆಯ ನಂತರ ಶುಭ್ರ ಸ್ನಾನವನ್ನು ಮಾಡಿಕೊಂಡು ನಿಮ್ಮ ಮನೆ ದೇವರನ್ನು ನೆನೆದು ದೀಪ ಹಚ್ಚಿ ಎಂದಿನಂತಿನ ಪೂಜೆಯನ್ನು ಮುಗಿಸಿಬಿಡಿ. ನಂತರ 1/2 ಕೆಜಿಯಷ್ಟು ಅಕ್ಕಿಯನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಕಿ ಅದರಲ್ಲಿ ನೀವು ತಂದಿರುವಂಥ 2 ವೀಳ್ಯದೆಲೆ, ಬಟ್ಟಲು ಅಡಿಕೆ, ಚಕ್ಕುಲಿಯನ್ನು ಇಡಿ. ಈ ಅಕ್ಕಿಯ ಬಟ್ಟಲನ್ನು ನಿಮ್ಮ ದೇವರ ಕೋಣೆ ಅಥವಾ ನೀವು ದೇವರ ಪೂಜೆ ಮಾಡುವ ಮಂಟಪದ ಬಲಭಾಗದಲ್ಲಿ ಇಡಬೇಕು. ನಂತರ ಮನಸ್ಸಿನಲ್ಲಿ ನಿಮ್ಮ ಮನೆ ದೇವರನ್ನು ನಾಮಸ್ಮರಣೆ ಮಾಡಿ. ನಂತರ ತುಳುನಾಡ ದೈವ ಸ್ವಾಮಿ ಕೊರಗಜ್ಜನನ್ನ ಮನಸ್ಸಿನಲ್ಲಿ ಭಕ್ತಿಯಿಂದ ಕೈಮುಗಿದು ನಿಮ್ಮ ಸಾಲ ತೀರಿಸುವ ಸಂಕಲ್ಪವನ್ನು ಮಾಡಿಕೊಳ್ಳಿ. ಈಗ ಈ ಸಂಕಲ್ಪವನ್ನು ಮಾಡಿಕೊಂಡ ನಂತರ ಕಾಪಾಡು ಕೊರಗಜ್ಜ, ಕಾಪಾಡು ನನ್ನಜ್ಜ ಅಂತ 5 ಬಾರಿ ಮನಸ್ಸಿನಲ್ಲಿ ನಾಮಸ್ಮರಣೆಯನ್ನು ಮಾಡಿ. ಇದಾದ ನಂತರ ವೀಳ್ಯದೆಲೆಯ ಮುಂಭಾಗ ಅಂದರೆ ತುದಿಯನ್ನು ಮೊಟಕುಗೊಳಿಸಿ ಅದೇ ರೀತಿ ಚಕ್ಕುಲಿಯನ್ನು ಚಿಕ್ಕದಾಗಿ ಮುರಿದು ಅಕ್ಕಿಯಲ್ಲಿಯೇ ಬಿಡಿ. ಹೀಗೆ ಮಾಡಿದ ನಂತರ ಕಡೆಯದಾಗಿ, ನನ್ನ ಈ ಸಾಲದ ಸುಳಿಯಿಂದ ಹೊರತೆಗೆದುಕೊಂಡು ಬರುವ ನಿನ್ನ ಆದಿಸ್ಥಳಕ್ಕೆ ನನ್ನನ್ನು ಕರೆಸಿಕೊ ಕೊರಗಜ್ಜ ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅಲ್ಲಿಗೆ ಆ ಮೊದಲ ವಾರದ ಪೂಜಾ ವಿಧಾನ ಮುಕ್ತಾಯಗೊಳ್ಳುತ್ತೆ. ಅದೇ ರೀತಿ ತಿಂಗಳಿನ ಮೊದಲ ಸೋಮವಾರ ಹಾಗೂ ಕಡೆಯ ಸೋಮವಾರದ ಸಾಯಂಕಾಲ ಮಾಡಿ, ನಂತರ ಮಾರನೆಯ ದಿನ ಅಂದರೆ ಮಂಗಳವಾರ ನೀವು ಹರಕೆಯ ರೂಪದಲ್ಲಿ ಇಟ್ಟಿರುವ ಕೊರಗಜ್ಜನ ಸ್ವರೂಪವಾದ ಅಕ್ಕಿ, ವೀಳ್ಯದೆಲೆ, ಬಟ್ಟಲು ಅಡಿಕೆ, ಚಕ್ಕುಲಿಯನ್ನು ಗೋಮಾತೆಗೆ ತಿನ್ನಿಸಿ. ಇದನ್ನು ಕಡ್ಡಾಯವಾಗಿ ಮಾರನೆಯ ದಿನವೇ ಮಾಡಬೇಕು. ಬುಧವಾರಕ್ಕೆ ತೆಗೆದುಕೊಂಡು ಹೋಗಬೇಡಿ. ಯಾಕಂದರೆ ಹರಕೆ ಅನ್ನೋದು ನಮ್ಮ ಭಕ್ತಿಯ ಜೊತೆಗೆ ನಮ್ಮ ಶ್ರದ್ಧೆ ಪ್ರಯತ್ನವನ್ನು ಕೂಡ ಕೇಳುತ್ತೆ. ಸ್ನೇಹಿತರೆ, ಹರಕೆಗಳಿಗೆ ಕೊನೆಯಿಲ್ಲ. ಯಾಕಂದರೆ ಮನುಷ್ಯನ ಕೋರಿಕೆಗಳಿಗೂ ಕೂಡ ಕೊನೆಯಿಲ್ಲ. ನಂಬಿಕೆ ಮತ್ತು ಮೂಢನಂಬಿಕೆಯ ಮಧ್ಯದ ಗೆರೆ ತುಂಬಾ ತೆಳುವಾದದ್ದು. ಅದನ್ನು ಗುರುತಿಸೋಕೆ ಸಾಧ್ಯವಾಗದವರು ಹಲವಾರು ಗೊಂದಲಗಳಿಗೆ ಸಿಲುಕುತ್ತಾರೆ. ದೈವ ಈ ಹಿಂದೆ ಕೂಡ ಇತ್ತು, ಈಗಲೂ ಇದೆ, ಮುಂದೆ ಕೂಡ ಇರುತ್ತೆ. ಆದರೆ ಬದಲಾಗೋದು ಮನುಷ್ಯನ ನಂಬಿಕೆ. ಅವನಿಗೆ ಒಳ್ಳೆಯದಾದರೆ ನಂಬುತ್ತಾನೆ, ಒಳ್ಳೆಯದಾಗಿಲ್ಲ ಅಂದರೆ ಅಪನಂಬಿಕೆಯನ್ನು ಹರಡಿಸ್ತಾನೆ. ಅದು ಮನುಷ್ಯನ ಸ್ವಭಾವ. ಆದ್ದರಿಂದ ನಮಗೇನು ಆಗಬೇಕಾಗಿಲ್ಲ. ನಾವು ನಮ್ಮ ಸಮಸ್ಯೆಯಿಂದ, ನಮ್ಮ ಸಾಲಬಾಧೆಯಿಂದ ಹೊರಬರಬೇಕು, ಅದೇ ಮುಖ್ಯ. ಹಾಗಾಗಿ ಅನವಶ್ಯಕ ಗೊಂದಲಗಳಿಗೆ ತಲೆ ಕೆಡಿಸಿಕೊಳ್ಳದೆ ಈ ವಿಧಾನವನ್ನು ಮಾಡಿ. ಯಾಕಂದರೆ ದೇವರಿಗೆ ಬೇಕಾಗಿರೋದು ನಿಮ್ಮ ಭಕ್ತಿ, ಶ್ರದ್ಧೆ, ಸಮರ್ಪಣೆ. ಈ ಮೂರನ್ನು ನೀವು ದೇವರಿಗೆ ನೇರವಾಗಿ ಕೊಡೋಕ್ಕೆ ಸಾಧ್ಯವಾಗೋದು ಹರಕೆಗಳ ಮುಖಾಂತರ. ಅದೇ ಕಾರಣಕ್ಕೆ ಹರಕೆಗಳಿಗೆ ಎಲ್ಲ ಕಾಲಘಟ್ಟದಲ್ಲೂ ಅಷ್ಟೊಂದು ಮಹತ್ವ ಇರೋದು. ಅಂದ ಹಾಗೆ ಈ ಹರಕೆ ಕೇವಲ ಸಾಲಬಾಧೆಯಿಂದ ಹೊರಬರೋಕ್ಕೆ ಮಾತ್ರ ಸಮಂಜಸ. ಬೇರೆ ಕೋರಿಕೆಗಳನ್ನು ಇಟ್ಟುಕೊಂಡು ಈ ವಿಧಾನವನ್ನು ಮಾಡಬೇಡಿ. ದಯವಿಟ್ಟು ಈ ಹರಕೆಯ ಸ್ಪಷ್ಟತೆಯನ್ನು ಅರಿತುಕೊಂಡು ಪಾಲಿಸಿ ಅಂತ ನಿಮ್ಮನ್ನು ಕೇಳ್ಕೋತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಾಪಾಡು ಕೊರಗಜ್ಜ, ಕಾಪಾಡು ನನ್ನಜ್ಜ.